ಹಾಸನ ಜಿಲ್ಲೆ. ನಗುಮೊಗದ ತಾಯಿ ಹಾಸನಾಂಬೆಯು ನೆಲೆಸಿರುವ ಹಾಸನ ಜಿಲ್ಲೆ ಹೊಯ್ಸಳರ ನಾಡು, ಶಿಲ್ಪಕಲೆಗಳ ಬೀಡು, ದೇವಾಲಯಗಳ ತವರೂರು ಎಂದೇ ಪ್ರಖ್ಯಾತಿ. ಮಹಾಭಾರತದ ಕಾಲದಲ್ಲಿ ಅರ್ಜುನನ ಮೊಮ್ಮಗ ಜನಮೇಜಯ ರಾಜನು ಶಾಪಗ್ರಸ್ತನಾಗಿದ್ದ ಸಂದರ್ಭದಲ್ಲಿ ಇಲ್ಲಿ ಬಂದು ನೆಲೆಸಿದ್ದ ಎಂದು, ಅವನ ಆಳ್ವಿಕೆಯ ಕಾಲದಲ್ಲಿ ಇದು ಸಿಂಹಾಸನಪುರಿ ಎಂದು ಕರೆಸಿಕೊಳ್ಳುತ್ತಿತ್ತು. ಇದು ಜಿಲ್ಲೆಯ ಪೌರಾಣಿಕ ಹಿನ್ನೆಲೆ. ಇಂತಹ ಹತ್ತು ಹಲವು ಸ್ಮರಣೀಯ ಘಟನೆಗಳಿಗೆ ಐತಿಹಾಸಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಹಾಸನ ಜಿಲ್ಲೆ ಸಾಕ್ಷಿಯಾಗಿದೆ. ಬೇಲೂರು ತಾಲೂಕಿನ ಹಳೇಬೀಡು ಹಿಂದೆ ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರವಾಗಿತ್ತು. ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಜಿಲ್ಲೆಯ ವೈಭವ ಉತ್ತುಂಗವನ್ನೇ ತಲುಪಿತ್ತು ಎಂಬುದನ್ನು ನಾವಿಲ್ಲಿ ಸ್ಮರಿಸಬೇಕು. ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರ. ಸಮುದ್ರ ಮಟ್ಟದಿಂದ ಸುಮಾರು 934 ಮೀಟರ್ ಎತ್ತರದಲ್ಲಿದೆ. ಜಿಲ್ಲೆಯ ಮತ್ತೊಂದು ವಿಶೇಷವೆಂದರೆ ಕನ್ನಡ ಭಾಷೆಯಲ್ಲಿರುವ ಅತ್ಯಂತ ಹಳೆಯ ಶಾಸನ ಶಿಲ್ಪ ದೊರೆತಿರುವುದು ಬೇಲೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಹಲ್ಮಿಡಿಯಲ್ಲಿ. ಕ್ರಿಸ್ತಶಕ 450 ಕಾಲಘಟ್ಟದ ಹಲ್ಮಿಡಿ ಶಾಸನವನ್ನು ಭಾರತೀಯ ಸರ್ವೇಕ್ಷಣ ಇಲಾಖೆ ಕನ್ನಡದ ಮೊಟ್ಟ ಮೊದಲ ಶಾಸನ ಎಂದು ಘೋಷಿಸಿತು. ಹಾಸನ ಜಿಲ್ಲೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ವಿಚಾರದಲ್ಲಿಯೂ ಸಹ ತನ್ನ ಛಾಪನ್ನು ಮೂಡಿಸಿದೆ. ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ನಿಯಂತ್ರಿಸುವ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಕೂಡ ಇಲ್ಲಿಯೇ ಇದೆ. ನಮ್ಮ ಇಡೀ ದೇಶದಲ್ಲಿ ಕೇವಲ 2 ಸ್ಥಳಗಳಲ್ಲಿ ಮಾತ್ರ ಏಲಕ್ಕಿ ಸಂಶೋಧನಾ ಸಂಸ್ಥೆಗಳಿದ್ದು, ಒಂದು ಕೇರಳದಲ್ಲಿದ್ದರೆ ಮತ್ತೊಂದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೋಣಿಗಲ್ ಎಂಬ ಸ್ಥಳದಲ್ಲಿದೆ ಎಂಬುದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಹಾಸನ ಜಿಲ್ಲೆಯ ತಾಲೂಕುಗಳು: ಹಾಸನ, ಆಲೂರು, ಬೇಲೂರು, ಅರಸೀಕೆರೆ, ಸಕಲೇಶಪುರ, ಚನ್ನರಾಯಪಟ್ಟಣ, ಅರಕಲಗೂಡು, ಹೊಳೆ ನರಸೀಪುರ. ಜಿಲ್ಲೆಯ ಪ್ರವಾಸಿ ಸ್ಥಳಗಳು: ಹಾಸನಾಂಬಾ ದೇವಾಲಯ. ಪುರಾಣ ಪ್ರಸಿದ್ಧ ಈ ದೇವಾಲಯವು ವರ್ಷದಲ್ಲಿ 12 ದಿನಗಳು ಮಾತ್ರ, ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ತೆರೆಯಲಾಗುತ್ತದೆ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ದೇವಾಲಯದ ಮುಖ್ಯ ದ್ವಾರ ತೆರೆಯುವ ನಿಯಮ ಇಂದಿಗೂ ಪಾಲಿಸಲಾಗುತ್ತದೆ. ವಿಶೇಷವೆಂದರೆ ಒಮ್ಮೆ ಹಚ್ಚಿದ ದೀಪ ವರ್ಷವಿಡೀ ಕಳೆದಿದ್ದರೂ ಉರಿಯುತ್ತಿರುವುದು ಮತ್ತು ದೇವಿಗೆ ಅರ್ಪಿಸಿ ಅಲಂಕರಿಸಲಾದ ಹೂವುಗಳು ಪವಾಡ ಸದೃಶ ರೀತಿಯಲ್ಲಿ ಬಾಡದೇ ಇರುವುದು ನಿಜಕ್ಕೂ ವಿಸ್ಮಯವೇ ಸರಿ. ಇಲ್ಲಿಗೆ ವರ್ಷಕ್ಕೊಮ್ಮೆ ಸಾವಿರಾರು ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಬಂದು ಹಾಸನಾಂಬೆಯ ದರ್ಶನ ಪಡೆಯುತ್ತಾರೆ. ಹಾಸನದ ಚಂದ್ರಾಯಪಟ್ಟಣ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರ. ಇಲ್ಲಿನ ತೆಂಗಿನಕಾಯಿ ಹಾಗೂ ಬೆಲ್ಲಕ್ಕೆ ಎಲ್ಲಿಲ್ಲದ ಬೇಡಿಕೆ. ಜೈನರ ಸಾಂಸ್ಕೃತಿಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರಾದ ಶ್ರವಣಬೆಳಗೊಳ ಚನ್ನರಾಯಪಟ್ಟಣ ತಾಲೂಕಿನಲ್ಲಿದೆ. ಇಂದ್ರಗಿರಿ ಅಥವಾ ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಎಂಬ 2 ಬೆಟ್ಟಗಳನ್ನು ಹೊಂದಿದ್ದು, ವಿಶ್ವವಿಖ್ಯಾತ 58 ಅಡಿ 8 ಇಂಚು ಎತ್ತರದ ಬೃಹತ್ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ ವಿಶ್ವಪ್ರಸಿದ್ಧಿಯಾಗಿದೆ. ಇದು ಪ್ರಪಂಚದಲ್ಲಿ ಅತಿ ಎತ್ತರದ ಏಕಶಿಲಾ ವಿಗ್ರಹವಾಗಿದ್ದು, ಚಾವುಂಡರಾಯನು ಕೆತ್ತಿಸಿದ ಬಾಹುಬಲಿಯ ಪ್ರತಿಮೆಯಾಗಿದೆ. ಇಲ್ಲಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಕಳೆದ ಬಾರಿ 2018 ಫೆಬ್ರವರಿ 18 ನಡೆದಿತ್ತು. ಮುಂದೆ 2030 ಮಹಾಮಸ್ತಕಾಭಿಷೇಕ ನಡೆಯಲಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಮತ್ತು ಅರ್ಚಕರ ತಂಡ ಕಲಶ ಬಿಂದಿಗೆಗಳಲ್ಲಿ ನೀರನ್ನು ಹೊತ್ತು ಅರಿಶಿನ ಕುಂಕುಮ ಲೇಪಿಸಿ ಕಬ್ಬಿನ ಹಾಲು, ಕ್ಷೀರ, ಅಕ್ಕಿಹಿಟ್ಟು, ಗಿಡ ಮೂಲಿಕೆಗಳಿಂದ ತಯಾರಿಸಲಾದ ಕಷಾಯ, ಶ್ರೀಗಂಧ, ಚಂದನ, ಬೆಲೆ ಬಾಳುವ ಮುತ್ತು ರತ್ನಗಳಿಂದ ಬಾಹುಬಲಿ ಮೂರ್ತಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸುತ್ತಾರೆ. ಕಡೆಯಲ್ಲಿ ಹೆಲಿಕಾಪ್ಟರ್ನಿಂದ ಮೂರ್ತಿಗೆ ಪುಷ್ಪವೃಷ್ಟಿಯಾಗುವುದನ್ನು ನೋಡಲು 2 ಕಣ್ಣು ಸಾಲದು. ಹಾಸನ ಜಿಲ್ಲೆಯ ಮತ್ತೊಂದು ಪ್ರವಾಸಿ ಸ್ಥಳ ಎಂದರೆ ಆಲೂರು. ಆಲೂರು ಬೆಟ್ಟದ ರಂಗನಾಥಸ್ವಾಮಿ ದೇವಾಲಯ ಎಂದೇ ಪ್ರಖ್ಯಾತಿ ಪಡೆದಿರುವ ಇಲ್ಲಿಯ ದೇವಾಲಯವು ಆಡಿಬಯಲು ಗ್ರಾಮದಲ್ಲಿದೆ. ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲೊಂದು.
ಶಿಲಾಬಾಲಿಕೆಯರ ಬೇಲೂರು ಎಂದೇ ಪ್ರಸಿದ್ಧಿಯಾಗಿರುವ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಪಡೆದಿದೆ. ಹಳೇಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ತವರೂರು ಎಂದೇ ಪ್ರಸಿದ್ಧಿಯಾಗಿದೆ. ಬೇಲೂರಿನ ಶ್ರೀ ಚನ್ನಕೇಶವ ದೇವಾಲಯಕ್ಕೆ ನೂರಾರು ಪ್ರವಾಸಿಗರು ಪ್ರತಿನಿತ್ಯ ಭೇಟಿ ಕೊಡುತ್ತಾರೆ. ಬೇಲೂರಿನಲ್ಲಿ ಚನ್ನಕೇಶವ ಸ್ವಾಮಿಯ ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣವೇ ಪ್ರಮುಖ ಆಕರ್ಷಣೆ. ಬೇಲೂರನ್ನು ಹಿಂದೆ ವೇಲುಪುರ ಎಂದು ಕರೆಯುತ್ತಿದ್ದರು. ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಗೆ, ಕಟ್ಟಡಗಳಿಗೆ ಹೊಯ್ಸಳರು ಮೃದು ಬಳಪದ ಕಲ್ಲನ್ನು ಬಳಸುತ್ತಿದ್ದರು ಎಂಬುದು ವಿಶೇಷ. ದೇವಸ್ಥಾನವು ವಿಜಯನಗರ ಶೈಲಿಯ ಗೋಪುರದಿಂದ ಕೂಡಿದ ಒಂದು ದೊಡ್ಡ ಪ್ರಾಕಾರದಿಂದ ಸುತ್ತುವರೆದಿದ್ದು, ದೇವಸ್ಥಾನವು ಒಂದು ಜಗುಲಿಯ ಮೇಲೆ ನಿಂತಿದ್ದು ಒಂದು ದೊಡ್ಡ ಕರಂಡಕದಂತೆ ಕಾಣುತ್ತದೆ. ಈ ಮೇರುಕೃತಿಯಲ್ಲಿ ಶಿಲ್ಪ ಕಲಾವಿದನ ನೈಪುಣ್ಯ ಮತ್ತು ಸೃಜನಶೀಲತೆ ನಿಜಕ್ಕೂ ಅದ್ಭುತವೆನಿಸುತ್ತದೆ. ಚನ್ನಕೇಶವ ದೇವಸ್ಥಾನವು ಕಲ್ಲಿನಲ್ಲಿ ಮಾಡಬಹುದಾದ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಗೆ ಕಲಾ ನೈಪುಣ್ಯತೆಗೆ ಉತ್ತಮ ಉದಾಹರಣೆಯಾಗಿದೆ. ಈ ದೇವಸ್ಥಾನದಲ್ಲಿ 80ಕ್ಕೂ ಹೆಚ್ಚು ಮದನಿಕೆಯರ ಶಿಲ್ಪಗಳು, ನಾಟ್ಯ, ಬೇಟೆ, ಮರಗಳ ಕೆಳಗೆ ನಿಂತಿರುವುದು ಇತ್ಯಾದಿಗಳು ಇವೆ. ಗರ್ಭಗೃಹವು ನಕ್ಷತ್ರಾಕಾರವಾಗಿದ್ದು 13ನೇ ಶತಮಾನದ ಪ್ರಸಿದ್ಧ ಕನ್ನಡ ಕವಿ ರಾಘವಾಂಕನದು ಎಂದು ಹೇಳಲಾದ ಒಂದು ಸಮಾಧಿಯು ಬೇಲೂರಿನಲ್ಲಿದೆ. ದೇವಾಲಯದ ಪ್ರಧಾನ ಗೋಪುರದ ಮೂಲಕ ಒಳಗೆ ಬಂದ ಕೂಡಲೇ ಪ್ರದಕ್ಷಿಣಾಕಾರದಲ್ಲಿ ಆಲಯದ ಸುತ್ತಲೂ ಕಾಣಬಹುದಾದ ಚನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚನ್ನಿಗರಾಯ ದೇವಸ್ಥಾನ, ಸೌಮ್ಯನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣನ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ, ಇವೆಲ್ಲ ಭಕ್ತಿ ಭಾವಗಳ ಸುಂದರ ಸಮಾಗಮವಾಗಿದೆ. ಹೊಯ್ಸಳೇಶ್ವರ ದೇವಸ್ಥಾನ, ಹಳೇಬೀಡು. ಹಳೇಬೀಡು ದೇವಸ್ಥಾನವು ಹಳೇಬೀಡಿನಲ್ಲಿ ವಿಷ್ಣುವರ್ಧನ ಮತ್ತು ಎರಡನೆಯ ಬಲ್ಲಾಳ ಇವರುಗಳಿಂದ ನಿರ್ಮಿಸಲ್ಪಟ್ಟಿರುವ ಹೊಯ್ಸಳೇಶ್ವರ ಮತ್ತು ಕೇದಾರೇಶ್ವರ ಜೋಡಿ ದೇವಸ್ಥಾನಗಳು. ದೇಗುಲ ವಾಸ್ತುಶಿಲ್ಪಕ್ಕೆ ಇದು ಇನ್ನೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ರಾಮಾಯಣ, ಮಹಾಭಾರತ, ಭಾಗವತಗಳಲ್ಲಿನ ದುಷ್ಟಾಂತಗಳನ್ನು ಈ ದೇಗುಲಗಳ ಹೊರಗೋಡೆಗಳ ಮೇಲೆ ಚಿತ್ರಿಸಲಾಗಿದೆ. ಇಲ್ಲಿ ಕಲ್ಲಿನ ಮೇಲೆ ಕೊರೆದಿರುವ ದುಷ್ಟಾಂತ ಕಥೆಗಳು, ಶಿಲ್ಪಕಲೆಯ ದಕ್ಷತೆ ನೈಪುಣ್ಯತೆ ಎಂಥವರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಮಂಜರಾಬಾದ್ ಕೋಟೆ. ಮಂಜರಾಬಾದ್ ಕೋಟೆಯು 1792ರಲ್ಲಿ ಮೈಸೂರಿನ ನಂತರದ ಆಡಳಿತಗಾರನಾದ ಟಿಪ್ಪು ಸುಲ್ತಾನ್ ನಿರ್ಮಿಸಿದ ನಕ್ಷತ್ರಾಕಾರದ ಕೋಟೆಯಾಗಿದ್ದು, ಫ್ರೆಂಚ್ ವಾಸ್ತುಶಿಲ್ಪಿ ಸೆಬಾಸ್ಟಿಯನ್ ಲೇ ಪ್ರೀಸ್ಟ್ರೆ ಡಿ ವುಬಾನ್ ಅಭಿವೃದ್ಧಿಪಡಿಸಿದ ಮಿಲಿಟರಿ ಕೋಟೆಗಳ ಮಾದರಿಯಲ್ಲಿದೆ. ಮಂಜೇಹಳ್ಳಿ ಜಲಪಾತ. ಸಕಲೇಶಪುರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮಂಜೇಹಳ್ಳಿ ಜಲಪಾತ, ಇದು ಧುಮ್ಮಿಕ್ಕುವ ಜಲಧಾರೆ ಮತ್ತು ಸಮೃದ್ಧ ಸಸ್ಯವರ್ಗವನ್ನು ಹೊಂದಿದೆ. ಈ ಸ್ಥಳವನ್ನು ಅಬ್ಬಿ ಜಲಪಾತ ಎಂದು ಕರೆಯುತ್ತಾರೆ. ಬಿಸ್ಲೇಘಾಟ್ ವ್ಯೂ ಪಾಯಿಂಟ್. ಬಿಸ್ಲೆ ರಿಸರ್ವ್ ಫಾರೆಸ್ಟ್ನ ಬಿಸ್ಲೇಘಾಟ್ ವ್ಯೂ ಪಾಯಿಂಟ್ ಚಾರಣಿಗರ ಸ್ವರ್ಗವೆಂದೇ ಪ್ರಸಿದ್ಧಿಯಾಗಿದೆ. ಏಷ್ಯಾದಲ್ಲಿ ಪ್ರಮುಖ ಅರಣ್ಯವೆಂದು ಗುರುತಿಸಲಾಗಿದ್ದು, ಈ ಅರಣ್ಯವು ಹಾಸನ, ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹರಡಿದೆ. ಈ ವಿಶಾಲವಾದ ಅರಣ್ಯ ಪ್ರದೇಶದಲ್ಲಿ ಪುಷ್ಪಗಿರಿ, ಕುಮಾರ ಪರ್ವತ, ಎಣ್ಣೆಕಲ್ಲು, ಪಟ್ಲ, ದೊಡ್ಡಬೆಟ್ಟ ಮತ್ತು ಕನ್ನಡಿ ಕಲ್ಲು ಎಂದು ಹೆಸರಿಸಲಾದ ಅನೇಕ ಬೆಟ್ಟಗುಡ್ಡಗಳಿವೆ. ಬಿಸಿಲೆ ಅರಣ್ಯ ಪ್ರದೇಶದಲ್ಲಿ ತೇಗ, ಬೀಟೆ, ಅಲೆಕ್ಸಾಂಡ್ರಿಯಾ, ಲಾರೆಲ್, ಭಾರತೀಯ ಧೂಪದ ಮರ, ಟ್ಯೂಲಿಪ್, ಮಲಬಾರ್ ಕಿನೋ ಇನ್ನಿತರ ಬಹಳಷ್ಟು ಜಾತಿಯ ಬೆಲೆಬಾಳುವ ಮರಗಳು ಹೇರಳವಾಗಿವೆ. ಗೊರೂರು ಅಣೆಕಟ್ಟು. ಕಾವೇರಿ ನದಿಯ ಒಂದು ಪ್ರಮುಖ ಉಪನದಿಯಾದ ಹೇಮಾವತಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಹೇಮಾವತಿ ಅಣೆಕಟ್ಟು ಬಹಳ ವಿಶಾಲವಾಗಿರುವಂಥದ್ದು. ಜಲಾಶಯವು 6 ದೊಡ್ಡ ರೇಡಿಯಲ್ ಸ್ಟೀಲ್ ವೇ ತೂಬುಗಳನ್ನು ಹೊಂದಿದೆ. ಮಳೆಗಾಲದಲ್ಲಿ ಹರಿದು ಬರುವ ಪ್ರವಾಹದ ನೀರು ತೂಬು ಗೇಟುಗಳನ್ನು ತೆರೆದಾಗ ಧುಮ್ಮಿಕ್ಕಿ ಹಾಲ್ ನೊರೆಯಂತೆ ಕಂಗೊಳಿಸುತ್ತದೆ. ಅಣೆಕಟ್ಟಿನ ಪಕ್ಕದಲ್ಲೇ ಇರುವ ಹಸಿರು ಹಾಸಿನ ಉಪವನ ವಾತಾವರಣದ ಮತ್ತು ಸ್ಥಳದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಶ್ರೀ ಸಕಲೇಶ್ವರ ಸ್ವಾಮಿ ದೇವಾಲಯ.
ಶ್ರೀ ಸಕಲೇಶ್ವರ ಸ್ವಾಮಿ ದೇವಾಲಯವು ಸಕಲೇಶಪುರದ ಅತ್ಯಂತ ಪ್ರಶಾಂತವಾದ ಪ್ರವಾಸಿ ತಾಣವಾಗಿದೆ ಮತ್ತು ಇದು ಅತ್ಯುತ್ತಮವಾದ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಮಲೆನಾಡಿನ ಸುಂದರ ಪ್ರಕೃತಿ ದತ್ತ ಹಸಿರು ರಮ್ಯ ತಾಣಗಳಿವೆ. ಹಾಸನದಲ್ಲಿ ಹರಿಯುವ ನದಿಗಳೆಂದರೆ ಹೇಮಾವತಿ, ಕಾವೇರಿ, ಯಗಚಿ, ನೇತ್ರಾವತಿ, ಹಗರಿ ಹಾಗೂ ತುಂಗಭದ್ರ. ಭತ್ತ, ಅಡಿಕೆ, ತಂಬಾಕು, ಆಲೂಗೆಡ್ಡೆ, ರಾಗಿ, ತೆಂಗು, ಮೆಣಸಿನಕಾಯಿ, ಎಣ್ಣೆಕಾಳುಗಳು, ಜೋಳ ಇಲ್ಲಿನ ಪ್ರಮುಖ ಬೆಳೆಗಳು. ದಕ್ಷಿಣಕ್ಕೆ ಅಮೃತ ಮಹಲ್ ಕಾವಲುಗಳು ಅನೇಕವಿದ್ದು ಇಲ್ಲಿ ಒಳ್ಳೆಯ ದನಕರುಗಳನ್ನು ಸಾಕುತ್ತಾರೆ. ಕುರಿ ಸಾಕಾಣಿಕೆಯೂ ಹೆಚ್ಚು. ಜಿಲ್ಲೆಯ ಸಾಧಕರು, ಕನ್ನಡ ಸಾಹಿತ್ಯದ ಕಾದಂಬರಿಕಾರರು ಮತ್ತು ಲೇಖಕರಾದ ಎಸ್ಎಲ್ ಭೈರಪ್ಪನವರು ಚನ್ನರಾಯಪಟ್ಟಣದವರು. ಕನ್ನಡದ ಕುಲ ಪುರೋಹಿತ ಎಂದು ಪ್ರಸಿದ್ಧಿಯಾಗಿರುವ ಆಲೂರು ವೆಂಕಟರಾವ್ ಅವರು ಆಲೂರಿನವರು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಬೇಲೂರು ಮತ್ತು ಹಳೇಬೀಡು ಹೊಯ್ಸಳ ದೇವಾಲಯಗಳು. ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಿದೆ ಎಂಬುದು ಜಿಲ್ಲೆಯ ಹೆಗ್ಗಳಿಕೆ. ಕಲೆ, ಶಿಲ್ಪಕಲೆ, ವನ ಸಿರಿಯ ಖನಿ ಗಣಿ ಜೊತೆಗೆ ನದಿ, ತೊರೆ, ಹಳ್ಳ, ಕೊಳ್ಳಗಳನ್ನು ಒಳಗೊಂಡಿರುವ ಪ್ರವಾಸಿಗರ ನೆಚ್ಚಿನ ತಾಣ ಹಾಗೂ ಪಟ್ಟಣ, ಪಂಚಾಯಿತಿ, ವಿವಿಧ ಧರ್ಮ, ಜಾತಿ, ಸಂಪ್ರದಾಯ, ಸಂಸ್ಕೃತಿಯು ಹದವಾಗಿ ಬೆರೆತ ಜಿಲ್ಲೆ ಹಾಸನ.